ಇನ್ನು ಸಿಪಿ ಯೋಗೇಶ್ವರ್ ಅವರು ಮುನಿಸಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾತನಾಡಿರುವ ಅವರು ಪಕ್ಷದ ಮೇಲೆ ಸಿಪಿ ಯೋಗೇಶ್ವರ್ಗೆ ಯಾವ ಮುನಿಸು ಕೂಡ ಇಲ್ಲ ಅವರು ಚನ್ನಪಟ್ಟಣದಲ್ಲಿ ಚುನಾವಣೆ ಕಳ್ಕೊಂಡ್ರು ಆ ಬಳಿಕ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಇನ್ನು ಪರಿಷತ್ ಸದಸ್ಯರಾಗೋದಕ್ಕೆ ಅವರದ್ದು ಕೂಡ ಕೋರಿಕೆ ಇದೆ ಆದರೆ ನಮ್ಮ ಪಕ್ಷದ ವರಿಷ್ಠರು ನಿರ್ಣಯ ಮಾಡುತ್ತಾರೆ ಯಾರಿಗೆ ಅವಕಾಶ ಕೊಡಬೇಕು ಯಾರಿಗೆ ಅವಕಾಶ ಕೊಡಬಾರದು ಅನ್ನೋದನ್ನ ಎಂಬ ಮಾತನ್ನು ಮಂಡ್ಯದಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಹೇಳಿದ್ದಾರೆ ಮಾಜಿ ಸಚಿವ ಹೆಚ್ ವಿಶ್ವನಾಥ್ ಮತ್ತು ಎಂಟಿಬಿ ನಾಗರಾಜ್ ಅವರು ವಿಧಾನ ಪರಿಷತ್ ಸದಸ್ಯರಾಗುವುದಕ್ಕೆ ಸಾಧ್ಯ ಇಲ್ಲ ಎಂಬ ಸುಳಿವನ್ನ ಉಪಮುಖ್ಯಮಂತ್ರಿಗಳು ಇವತ್ತು ಮಂಡ್ಯದಲ್ಲಿ ಬಿಟ್ಟುಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖ ಕಾರಣಕರ್ತರು ಮಾಜಿ ಸಚಿವ ಹೆಚ್ ವಿಶ್ವನಾಥ್ ಮತ್ತು ಅವರ ಜೊತೆ ಇದ್ದಂತ ಎಂಟಿಬಿ ನಾಗರಾಜ್ ಅಂಡ್ ಟೀಮ್ ಆದರೆ ಕಳೆದ ಉಪಚುನಾವಣೆಯಲ್ಲಿ ಯಾರ್ಯಾರು ರಾಜೀನಾಮೆ ಕೊಟ್ಟು ಬಿಜೆಪಿ ಸರ್ಕಾರ ಬರೋದಕ್ಕೆ ಕಾರಣರಾಗಿದ್ರು ಅವರೆಲ್ಲರೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಆರ್ ಶಂಕರ್ ಅವರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಜಯ ಗಳಿಸಿದ್ರು ಚುನಾವಣೆಯಲ್ಲಿ ಆದರೆ ಮಾಜಿ ಸಚಿವ ವಿಶ್ವನಾಥ್ ಮತ್ತು ಎಂಟಿಬಿ ನಾಗರಾಜ್ ಅವರು ಮಾತ್ರ ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು ಆದರೆ ಈಗ ಎಂಎಲ್ಸಿ ಸ್ಥಾನಗಳು ಖಾಲಿ ಆಗ್ತಾ ಇದ್ದವಲ್ಲ ವಿಧಾನ ಪರಿಷತ್ನಲ್ಲಿ ಆ ಸ್ಥಾನಗಳನ್ನು ತಾವು ಪಡೆದುಕೊಂಡು ಅದರ ಮುಖಾಂತರ ಮಂತ್ರಿಗಳಾಗೋ ಕನಸು ಕಾಣ್ತಾ ಇದ್ದಾರೆ ಆದರೆ ಮಾಜಿ ಸಚಿವ ಹೆಚ್ ವಿಶ್ವನಾಥ್ ಮತ್ತು ಎಂಟಿಬಿ ನಾಗರಾಜ್ ಅವರ ಈ ಕನಸಿಗೆ ಈ ಆಸೆಗೆ ಬಿಜೆಪಿ ನಾಯಕರು ತಣ್ಣೀರೆರಚುವ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇವೆ ಯಾಕಂದ್ರೆ ಈ ಸುಳಿವನ್ನು ಮಂಡ್ಯದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಬಿಟ್ಟುಕೊಟ್ಟಿದ್ದಾರೆ ಪಕ್ಷದಲ್ಲಿ ಇದನ್ನೆಲ್ಲ ಅವರ ಕೋರಿಕೆ ಇದೆ ಅನ್ನ ಯಾವ ರೀತಿ ಪಕ್ಷ ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋಣ ಸದ್ಯದಲ್ಲಿ ನಿಶ್ಚಯ ಆಗುವಂತದಾಗುತ್ತೆ ಪಕ್ಷದ ಎಲ್ಲ ವರಿಷ್ಠರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹಿರಿಯರು ಎಲ್ಲರೂ ಸೇರಿ ನಿಶ್ಚಯ ಮಾಡುವಂತದಾಗುತ್ತೆ ಆ ಅವಕಾಶವನ್ನು ನೋಡಿ ತಿಳಿಸುವಂತದ್ದು ಅವರದು ಬೇಡಿಕೆ ಇದೆ ಆಗಬೇಕು ಅಂತ ಅವರ ಬೇಡಿಕೆ ಇದೆ ಶಂಕರ್ ಅವರದು ಇದೆ ವಿಶ್ವನಾಥ್ ಅವರದು ಇದೆ ಎಂಟಿಬಿ ನಾಗರಾಜ್ ಇದ್ದಾರೆ ಯೋಗೇಶ್ವರ್ ಇದ್ದಾರೆ ಇನ್ನು ಹಲವಾರು ಗಣ್ಯಮಾನ್ಯರು ಅಪೇಕ್ಷೆ ಪಡ್ತಿದ್ದಾರೆ ಸದಸ್ಯರಾಗಬೇಕು ಅಂತ ಆರ್ ಶಂಕರ್ ಅವರಿಗೆ ಮಾತಿರುವಂಥದ್ದು ಖಂಡಿತ ಆರ್ ಶಂಕರ್ ಅವರಿಗೆ ಮಾತು ಕೊಟ್ಟಿರುವಂಥದ್ದು ಇದೆ ಇನ್ನಿತರರ ರಿಕ್ವೆಸ್ಟ್ ಇದೆ ಇವತ್ತು ಚುನಾವಣೆ ಕಳ್ಕೊಂಡಿದ್ದಾರೆ ಚುನಾವಣೆಯಲ್ಲಿ ಸೋತಿದ್ದಾರೆ ಹಾಗಾಗಿ ನಮಗೆಲ್ಲ ಒಂದು ಕಡೆ ರಿಹ್ಯಾಬಿಲಿಟೇಟ್ ಮಾಡಬೇಕು ಅವಕಾಶ ಕೊಡಬೇಕು ಅನ್ನೋಂಥ ಒತ್ತಾಯ ಅವ್ರ ಕಡೆಯಿಂದ ಇದೆ ಆ ಒತ್ತಾಯವನ್ನು ಪಕ್ಷ ಕನ್ಸಿಡರ್ ಮಾಡುವಂಥದ್ದು ಇದೆ ಯಾಕೆಂದರೆ ಇವತ್ತೆಲ್ಲ ಒಂದು ಕಡೆ ನಾವು ಶಾಸಕ ಸ್ಥಾನ ಕಳ್ಕೊಂಡಿದ್ದೀವಿ ನಮ್ಗೆ ಅನ್ಯಾಯ ಆಗಿದೆ ಮತ್ತೊಮ್ಮೆ ನಮ್ಗೆ ಅವಕಾಶ ಕೊಡುವಂಥದ್ದು ಆಗಬೇಕು ಅರ್ಜಿ ಚುನಾವಣೆ ನಿಲ್ಲಲ್ಲ ಕಡಾಖಂಡಿತವಾಗಿ ಕೊಡ್ತೀವಿ ಅಂತ ಹೇಳಿದರು ಇನ್ನಿತರರಿಗೂ ನಮಗೂ ಅವಕಾಶ ಇವತ್ತು ಇಲ್ಲದಂಗೆ ಆಗಿದೆ ಅವಕಾಶ ಕೊಡಿ ಅಂತ ಅವ್ರದ್ದೊಂದು ಕೋರಿಕೆ ಇದೆ ಮಾತಾಡಿ